Hello, what's up guys? This is Pradeep. Welcome back to Sampige. Friends, ivattond solpa variety agiro video yeno andre nammatra ivattu irodu pilchi meenu. Ond 10 kg meen ide friends. 10 kg meen ide. Ee 10 kg meenina meenanna naavu ready maadi idodi idan pilchi antare pilchi samanya meen alla friends. Idan ready madak solpa kashta tinnodik ruchi ruchi agirutte friends. ಸೊ ನಿಮಗೋಸ್ಕರ ಇವತ್ತು ಭದ್ರಾ ನದಿಯ ಬಿಳಿಚಿ ಮೀನು ನೋಡೋಣ ನಮಗೆ ಯಾವ ರೀತಿ ಇದೆ ಅಂತೇಳಿ ಬನ್ನಿ ವಿಡಿಯೋ ನೋಡ್ಕೊಬರೋಣ. ಆದರೆ ಅದಕ್ಕಿಂತ ಮುಂಚೆ ಈ ಚಾನಲ್ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡೋಕ್ಕೆ ಮಾತ್ರ ಬರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಕಾಣಿಸುವಂಥ ನೋಟಿಫಿಕೇಷನ್ ಬಟನ್ನ, ಬೆಲ್ ಬಟನ್ನ ಒತ್ತಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಬಾಯಲ್ಲಿ ನೀರೂರಿಸುವ ನಮ್ಮ ಲೋಕಲ್ ಮೀನುಗಳು ಒಂದು ಎರಡು. ನನಗೆ ಗೊತ್ತಿರುವ ಅವುಗಳ ಹೆಸರನ್ನು ಒಂದೇ ಉಸಿರಲ್ಲಿ ಹೇಳಿಬಿಡ್ತೀನಿ. ಕುಚ್ಚು, ಹವಲು, ಕಾಟ್ಲ, ಕೊರವ, ಮುರುಗೋಡು, ಬಾಲೆ, ಸುರುಗಿ, ಗುಡ್ಲೆ, ಸುರಿಗ, ಗೊಜ್ಜಲೆ, ಜಿಲೇಬಿ, ಬಿಳಿಚಿ, ಗೌರಿ, ಹೀಗೆ ಒಂದಿಷ್ಟು ಮೀನುಗಳ ರಾಶಿ ರಾಶಿ ನಮ್ಮೂರಲ್ಲಿ ಹರಿಯುವ ಹೊಳೆ ನದಿಗಳಲ್ಲಿದೆ. ಜುಲೈ ತಿಂಗಳಲ್ಲಿ ನಿರಂತರವಾಗಿ ಮಳೆ ಹೊಯ್ಯೋದಕ್ಕೆ ಶುರುವಾದರೆ ಸಾಕು, ರಕ್ತ ತಣ್ಣಗಾಗಿದೆ ಅಂತ ಮಲಗಿರೋ ವಯಸ್ಸಾದ ಮುದುಕರು ಸಹ ಮೀನು ಹಿಡಿಯೋಕೆ ಅಂತ ಬಲೆ ಹಿಡ್ಕೊಂಡು ನದಿಗೆ ಹರಿದು ಸೇರುವ ಹೊಳೆ, ಕಾಲುವೆ, ಗದ್ದೆ, ಕೆರೆಗಳಿಗೆ ಬಲೆ, ಚೀಲ, ಟಾರ್ಚ್ ಹಿಡ್ಕೊಂಡು ರಾತ್ರಿ ಹೊರಟು ಬಿಡ್ತಾರೆ. ಅಂಥದ್ರಲ್ಲಿ ಇನ್ನು ಯುವಕರು ನಾವು, ನಮ್ಮ ಬಗ್ಗೆ ಕೇಳಬೇಕಾ? ಮೊಟ್ಟೆ ಇಡೋದಕ್ಕೆ ತಯಾರಾಗಿರುವ ಮೀನುಗಳು ಹೊಸ ನೀರಿನಲ್ಲಿ ತತ್ತಿಯನ್ನು ಇಡಲು ಹೊಳೆ ಬದಿಗೆ ಬರೋದನ್ನೇ ಕಾದು ಟಾರ್ಚ್ ಹಾಕಿ ಇಡ್ಕೊಂಡಿರೋದು ಈ ಮೀನು. ಇದು ಆಗ್ಲೇ ಹೇಳ್ದಾಗೆ 10 kg ಮೀನಿದೆ. ಇದನ್ನ ಕ್ಲೀನ್ ಮಾಡೋಕ್ಕೆ ಅಮ್ಮಮ್ಮ ಅಂದ್ರು 4 ಜನ ಅರ್ಧ ದಿನ ಕೂರ್ಬೇಕು. ಮೀನು ಇದೇ ತರ ಕಲ್ಲಿನ ಮೇಲೆ ಹಾಕಿ ಉಜ್ಜಿ ಅದರ ಪೊರೆ ತೆಗಿತೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಈ ಮೀನು ತಿನ್ನೋದು ಯಾಕೆ ಅಂತಾನ, ಇದರ ರುಚಿ ತಿಂದವ್ರಿಗೆ ಮಾತ್ರ ಗೊತ್ತು. ಇದನ್ನು ಕ್ಲೀನ್ ಮಾಡಿದ್ಮೇಲೆ ಕೈ ಮೇಲೆ ಮೀನಿನ ವಾಸನೆ ಇರುತ್ತೆ. ಅದು ಹೋಗ್ಲಿಕ್ಕೆ ಅಂತ ಚೆಂಡು ಹೂವಿನ ಎಲೆ, ತುಳಸಿ ಎಲೆಗಳನ್ನು ಕೈಗೆ ಉಜ್ತೀವಿ, ಆಗ ವಾಸನೆ ಮಾಯ ಆಗುತ್ತೆ. ಮೀನು ಕ್ಲೀನ್ ಆಗಿದೆ. ಇಲ್ಲಿರೋ ಎಲ್ಲ ಮೀನು ನಾವು ಬಳಸೋದಿಲ್ಲ, ಸ್ವಲ್ಪ ಸಾರು ಮಾಡ್ತೀವಿ, ಬಾಕಿ ಉಪ್ಪು ಅರಶಿನ ಹಾಕಿ ತೆಗೆದಿರ್ತೀವಿ. ನಮಗೆ ಫಿಶ್ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಅದಕ್ಕೆ ಅಂತ ಹಸಿಯಾಗಿರುವ ತೆಂಗಿನಕಡ್ಡಿ ತಗೋಬೇಕು. ಅದಕ್ಕೆ ಅಂತ ತೆಂಗಿನಕಡ್ಡಿ ತಗೊಳ್ತಾ ಇದ್ದೀನಿ. ತೆಂಗಿನ ಕಡ್ಡಿ ರೆಡಿ ಆಗಿದೆ. ಇನ್ನು ಫ್ರೈ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ಮೆಣಸಿನ ಪುಡಿ, ಅರಿಶಿನ, ಧನಿಯಾ ಪುಡಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ನಿಂಬೆಹಣ್ಣು, ಹಸಿ ತೆಂಗಿನ ಕಡ್ಡಿ, ನಮಗೆ ಮಿಕ್ಸ್ ಮಾಡೋಕ್ಕೆ ಬೇಕಾಗುವಷ್ಟು ದ್ರಾಕ್ಷಿ ವೈನ್ ಮತ್ತು ಆಯಿಲ್. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ. ಪೇಸ್ಟ್ ತಯಾರಾಗಿದೆ. ಇನ್ನು ಇದನ್ನೆಲ್ಲ ಸೇರಿಸಿ ಮಸಾಲೆ ರೆಡಿ ಮಾಡೋಣ. ಮೆಣಸಿನ ಪುಡಿ ಬಾಳೆ ಎಲೆಗೆ ಹಾಕೋಣ. ಆಮೇಲೆ ಒಂದು ಸಣ್ಣ ಗುಂಡಿ ಥರ ಮಾಡಿ ಅದರಲ್ಲಿ ವೈನ್ ಸ್ವಲ್ಪ ಸೇರಿಸೋಣ. ಆಮೇಲೆ ಅರಿಶಿನ ಇದಕ್ಕೆ ಸೇರಿಸೋಣ. ಆಮೇಲೆ ಧನಿಯಾ ಪುಡಿ ಹಾಕೋಣ. ನಂತರ ಸ್ವಲ್ಪ ಅಗಲ ಮಾಡಿ ಇದಕ್ಕೆ ವೈನ್ ಸೇರಿಸೋಣ. ನಂತರ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಂತರ ಇದರ ಮೇಲೆ ವೈನ್ ಹಾಕಿ ಮಿಕ್ಸ್ ಮಾಡೋಣ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಸ್ವಲ್ಪ ಆಯಿಲ್ ಸೇರಿಸೋಣ. ಇನ್ನು ಅರ್ಧ ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಆ
ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಮಸಾಲ ಮೀನಿಗೆ ಹಚ್ಚೋಣ. ಮೀನಿಗೆ ಹಚ್ಚಾಯಿತು. ಈಗ ತೆಂಗಿನ ಗರಿ ಕಡ್ಡಿಗೆ ಮೀನನ್ನು ಪೋಣಿಸೋಣ. ಮೀನು ಪೋಣಿಸಿ ಆಯಿತು. ನೋಡಿ ಚೆನ್ನಾಗಿದೆ ಅಲ್ವಾ? ನೀವು ಪೋಣಿಸುವಾಗ ಒಂದೊಂದು ಕಡ್ಡಿಗೆ ಎರಡು ಅಥವಾ ಮೂರು ಮೀನು ಇದ್ರೆ ಸಾಕು, ಇಲ್ದಿದ್ರೆ ತುಂಬ ಎಣ್ಣೆ ಬೇಕಾಗತ್ತೆ. ಇದನ್ನು ಸ್ವಲ್ಪ ಹೊತ್ತು ರೆಸ್ಟಿಗೆ ಇಡೋಣ, ಆಗ ವೈನ್ ಮೀನೊಳಗಡೆ ಸೇರುತ್ತೆ. ಅಷ್ಟರಲ್ಲಿ ನಮಗೆ ಫ್ರೈ ಮಾಡೋಕಿರುವಂತಹ ಸೌದೆಗಳನ್ನು ರೆಡಿ ಮಾಡೋಣ. ಮಲೆನಾಡಲ್ಲಿ ಹಳ್ಳಿ ಕಡೆ ಹೀಗೆ ಒಣಗಿರೋ ಸೌದೆ ಕಟ್ಟಿಗೆಗಳನ್ನು ಮಳೆಗಾಲಕ್ಕೆ ಅಂತ ಜೋಡಿಸಿರ್ತೀವಿ. ಕಟ್ಟಿಗೆ ಹೊಡೆದ ಸೌದೆ ಮಾಡೋಣ. ಸೌದೆ ಆಗಿದೆ, ಒಲೆ ಉರಿಸೋಣ. ಬೆಂಕಿ ಆಯಿತು, ಫ್ರೈ ಮಾಡೋಕ್ಕೆ ಪಾತ್ರೆ ಇಡೋಣ. ಪಾತ್ರೆಗೆ ಫ್ರೈ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಿದೆ. ನಮಗಿನ್ನು ಎಣ್ಣೆಗೆ ವೈನ್ ಮಸಾಲ ಹಚ್ಚಿ ರೆಡಿಯಾಗಿರುವ ಮೀನು ಬಿಡೋಣ. ಕಡಿಮೆ ಬಿಸಿಯಲ್ಲಿ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಮಾಡಾಗಿದೆ, ಉಳಿದಿರೋದು ಆಮೇಲೆ ಫ್ರೈ ಮಾಡ್ತೀನಿ, ನೋಡಿ ಹೇಗಿದೆ ಅಂತ. ನಾನು ಕಡ್ಡಿಗೆ ಮೀನು ಜಾಸ್ತಿ ಪೋಣಿಸಿದ್ದೆ, ಸೊ ಫ್ರೈ ಮಾಡೋಕ್ಕೆ ಕಷ್ಟ ಆಗಿತ್ತು. ಸೊ ನೀವು ಎರಡು ಅಥವಾ ಮೂರು ಮಾತ್ರ ಪೋಣಿಸಿ. ಈ ಫ್ರೈ ಆಗಿರುವ ವೈನ್ ಫಿಶ್ ಫ್ರೈಗೆ ಸ್ವಲ್ಪ ಡೆಕೋರೇಟ್ ಮಾಡೋಣ. ಫಿಶ್ ಫ್ರೈ ಮಾಡಾಗಿದೆ, ಇದು ನಮಗೆ ಟೇಸ್ಟ್ ಮಾಡಿ ನೋಡೋಣ. ಉಳಿದಿರೋ ಫಿಶ್ ಪೂರ್ತಿ ಫಿಶ್ ಫ್ರೈ ಮಾಡಾಗಿಲ್ಲ, ಉಳಿದಿರೋದನ್ನ ಫ್ರೈ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ನಮಗೆ ಇದನ್ನ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ನೋಡೋಣ. ನಿಂಬೆಹಣ್ಣು ಎಣ್ತಾ ಇದ್ದೀನಿ, ತುಂಬಾ ಸೂಪರ್ ಆಗಿದೆ. ಆ ವೈನ್ ಟೇಸ್ಟ್ ಅಲ್ಲ ಇದಕ್ಕೆಲ್ಲ ಸೇರ್ಬಿಟ್ಟು ಇದನ್ನ ನೀವು ಟ್ರೈ ಮಾಡಿ ನೋಡ್ಲೇಬೇಕು ಫ್ರೆಂಡ್ಸ್, ಟ್ರೈ ಮಾಡಿ ನೋಡ್ಲೇಬೇಕು, ಅಷ್ಟು ಚೆನ್ನಾಗಿದೆ. ತುಂಬಾ ಕುರುಕುರು ಕುರುಕುರು ಆಗಿದೆ, ಇದು ಚಕ್ಲಿ ತಿಂದಂಗೆ ತುಂಬಾ ಟೇಸ್ಟಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಇದುವರೆಗೂ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುತ್ತೆ ಬೆಲ್ ಬಟನ್ ಒತ್ತೋದಕ್ಕೂ ಮರಿಬೇಡಿ. ಓಕೆ, ಮುಂದಿನ ವಿಡಿಯೋ ಸಿಗೋಣ. ಈ ಮೀನೆಲ್ಲ ಖಾಲಿ ಮಾಡ್ಕೊಬರ್ತೀನಿ. ಟೇಕ್ ಕೇರ್, ಬೈ ಬೈ.